ಎಸ್ ಈ ಪಾತ್ರದಲ್ಲಿ ಗಟ್ಟಿಗಿಚ್ಚಿಯಾಗಿ ಸಕ್ಕತ್ತಾಗಿ ಖಡಕ್ಕಾಗಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇದ್ದೀರಾ ಸೊ ಬೇರೆ ಪಾತ್ರದಲ್ಲಿ ಏನಾದರೂ ಒಂದು ಎಮೋಷನಲ್ ಪಾತ್ರ ಸಿಕ್ಕರೆ ಅದು ಕೂಡ ಯಾವ ರೀತಿ ನಿಭಾಯಿಸಬಹುದು ಅಂತ ಆ ಪಾತ್ರಕ್ಕೂ ಏನೇನು ಅವಶ್ಯಕತೆ ಇದೆ ಎಮೋಷನಲ್ ಆಗಿ ಹೇಗೆ ಎಕ್ಸ್‌ಪ್ರೆಸ್ ಮಾಡಬೇಕು ಹೇಗೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಅದನ್ನು ತಿಳ್ಕೊಂಡು ಮಾಡಿನೇ ಮಾಡಬೇಕಾಗುತ್ತೆ ಸೋ ಅದನ್ನು ಹಾಗೆ ಮಾಡ್ತೀನಿ ಓಕೆ ಇವಾಗ ಯಾವುದಾದರೂ ಸಿಕ್ಕಿದ್ಯಾ ನಿಮಗೆ ಇಲ್ಲ ರೈಟ್ ನೌ ಕೇಳ್ತಾ ಇದ್ದಾರೆ ಬಟ್ ನಾನು ಹೇಳ್ದಂಗೆ ನಾನು ಕಾನ್ಶಿಯಸ್ಲಿ ಒಂದು ಬ್ರೇಕ್ ಅಲ್ಲಿ ಇದ್ದೀನಿ ನನಗೆ ನಿಜವಾಗ್ಲೂ ಟೈಮ್ ಬೇಕು ಆಯಿ ಸಾಹೇಬ್ನ ಬಿಡಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ ಹಾಗಾಗಿ ಅಂದ್ರೆ 3 ವರ್ಷಗಳಿಂದ ಕೆಲಸ ಮಾಡಿರ್ತೀರಾ ಯಾಕಂದ್ರೆ ಸಡನ್ ಆಗಿ ನಾವು ಬಿಟ್ ಬರ್ಬೇಕಂದ್ರೆ ಪಾತ್ರದಿಂದ ಬಹಳ ದುಃಖ ಆಗುತ್ತೆ ಆಕ್ಚುಲಿ ಎಲ್ಲಾ ಪಾತ್ರಗಳಲ್ಲೂ ಆಗಲ್ಲ ಐ ವಿಲ್ ಬಿ ವೆರಿ ಆನೆಸ್ಟ್ ನನಗೆ ಬೇರೆ ಯಾವ ಪಾತ್ರದಲ್ಲೂ ಈ ತರ ಪ್ರಾಬ್ಲಮ್ಸ್ ಆಗಿಲ್ಲ ಬಹಳಷ್ಟು ಸೀರಿಯಲ್ಸ್ ನಾನು ಮುಗಿಸ್ಕೊಟ್ಟಿದ್ದೀನಿ ಆ ಪಾತ್ರಗಳು ನೆಕ್ಸ್ಟ್ ಡೇ ಇಂದಾನೆ ಮಾಯ ಆಗ್ಬಿಟ್ಟಿವೆ ಬಟ್ ಈ ಪಾತ್ರ ಆಗ್ತಾ ಇಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಟೈಮ್ ತಗೊಂಡು ಸೊ ಈ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲಾದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿದಿರಾ ಅಂತ ಲಕ್ಷ್ಮೀಶ್ವರಕ್ಕೆ ಹೋಗಿದ್ವಿ ಹಾವೇರಿ ಜಿಲ್ಲೆ ಓಕೆ ಹೋಗಿದ್ವಿ ಅಲ್ಲಿ ಅಲ್ಲಿ ಹೇಗಿತ್ತು ಅನುಭವ ಉತ್ತರ ಕರ್ನಾಟಕ ಜನರದು ಅದ್ಭುತವಾದ ಅನುಭವ ಉತ್ತರ ಕರ್ನಾಟಕದವರು ಅವರು ಕಲಾವಿದರಿಗೆ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲರೂ ಕಲಾವಿದರಿಗೆ ಒಂದು ವಿಶೇಷವಾದ ರೆಸ್ಪೆಕ್ಟ್ ಒಂದು ಮರ್ಯಾದೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡಿರ್ತಾರೆ ಬಟ್ ಉತ್ತರ ಕರ್ನಾಟಕದವರು ನಿಜವಾಗ್ಲೂ ನಾನು ಆ ಥರ ಪ್ರೀತಿ ಎಲ್ಲೂ ನೋಡಿಲ್ಲ ನನಗೆ ಯಾವತ್ತೂ ಸಿಕ್ಕಿಲ್ಲ ಅಲ್ಲಿ ಅವ್ರ ಮನೆಯಿಂದ ಅವ್ರು ಬೆಳೆದಿರೋ ಧಾನ್ಯಗಳು ಭತ್ತ ಅದೆಲ್ಲ ಮೂಟೆಗಟ್ಟಲೆ ತಂದುಕೊಡೋರು ಜೋಳ ಎಲ್ಲ ಮನೆಯಿಂದ ಅಡುಗೆಗಳು ಮಾಡ್ಕೊಂಬರೋರು ನಮಗೋಸ್ಕರ ಮತ್ತೆ 70-80 ವರ್ಷದವರು ಅವರು ನಾನು ಆ ಗೆಟಪ್ ಅಲ್ಲಿ ಆಯಿ ಸಾಹೇಬ್ ಗೆಟಪ್ ಅಲ್ಲಿ ರೆಡಿಯಾಗಿ ಶಾರ್ಟ್ಗೆ ಹೋಗ್ತಾ ಇದ್ರೆ ಕಾಲಿಗೆ ಬಿದ್ದುಬಿಟ್ಟಿದ್ದಾರೆ ಸುಮಾರು ಜನ ನನಗೆ ಕಣ್ಣಲ್ಲಿ ಅಳು ಬರೋಷ್ಟು ಪ್ರೀತಿ ತೋರಿಸ್ಬಿಟ್ಟಿದ್ದಾರೆ ನನಗೆ ಸೊ ಉತ್ತರ ಕರ್ನಾಟಕದ ಜನ ಅವ್ರ ಪ್ರೀತಿ ಬೇರೆ ಇದರಲ್ಲೇ ಇದೆ ಇಲ್ಲ ಅಯ್ಯಪ್ಪ ಅದೇ ಎಸ್ ಈ ಉತ್ತರ ಕರ್ನಾಟಕ ಭಾಷೆ ಅಂತಂದ್ರೆ ಅದು ಆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಿಮ್ಮನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಯಾವ ರೀತಿ ಖುಷಿಯಾಗಿದೆ ಅಂತ ಬಹಳ ಖುಷಿ ಆಗುತ್ತೆ ನನಗೆ ಅಂದ್ರೆ ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗೋದು ನಾನು ಹಾಸನದವಳು ಅಂತ ಹೇಳಿದಾಗ ನಾನು ಹುಟ್ಟು ಬೆಳೆದಿಲ್ಲ ಬೆಂಗಳೂರೇ ಬಟ್ ಊರೆಲ್ಲ ಹಾಸನನೇ ನಂದು ಸೊ ಅವ್ರಿಗೇನಂದ್ರೆ ಆಯಿ ಸಾಹೇಬ್ ನಮ್ಮನೆ ಹೆಣ್ಣು ಅನ್ನೋ ಒಂದು ಫೀಲಿಂಗ್ ಅವರಿಗೆ ಎಲ್ರಿಗೂ ಅಷ್ಟೇ ಯಾರ್ಯಾರು ಉತ್ತರ ಕರ್ನಾಟಕದಿಂದ ನನ್ನ ಮಾತಾಡಿಸ್ತಾರೆ ಆಡಿಯನ್ಸ್ ಸಿಕ್ಕಿದಾಗ ಎಲ್ಲಾದರೂ ಅವರೆಲ್ಲ ಅವ್ರ ಮನೆಯವರೇ ಯಾರೋ ಅನ್ನೋ ಥರ ಒಂದು ಫೀಲಿಂಗಲ್ಲೇ ಮಾತಾಡಿಸ್ತಾರೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ ನನಗೆ ಅರ್ಥ ಆಗುತ್ತೆ ಬಟ್ ನಾನು ಹೇಳಿದ್ನಲ್ಲ ನಂಗೆ ಸ್ವಲ್ಪ ಕಷ್ಟ ಆಗಿ ನಾನು ಉತ್ತರ ವಾಪಸ್ ಹಾಕ್ಕೊಡಕ್ಕೆ ನನಗೆ ಬರೋದಿಲ್ಲ ನಾನು ಹೇಳ್ತೀನಿ ಸಾರಿ ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ಸೊ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೆಂಗಿದ್ದೀರಿ ಅಂತ ಅಂದಾಗ ಆ ರಿಯಾಕ್ಷನ್ ಹೆಂಗಿರುತ್ತೆ ನಿಮ್ದು ನಾನು ನಿಮಗೆ ಅದೆಲ್ಲ ಕೇಳಿದಾಗ ಹೇಳ್ಬಿಡ್ತೀನಿ ಚಲೋ ಅದೀನಿ ಅದೆಲ್ಲ ಹೇಳ್ಬಿಡ್ತೀನಿ ಅವ್ರಿಗೂ ಒಂದು ಖುಷಿ ಆಗುತ್ತೆ ಆಯಿ ಸಾಹೇಬ್ ನಮ್ಮ ಜೊತೆ ನಮ್ಮ ಭಾಷೆಯಲ್ಲೇ ಮಾತಾಡಿದ್ರು ಅಂತ ಒಂದು ಖುಷಿ ಆಗುತ್ತೆ ಆದಷ್ಟು ಪ್ರಯತ್ನ ಪಡ್ತೀನಿ ಬಟ್ ಕೆಲವು ಕಡೆ ಅಷ್ಟು ಫ್ಲೂಯೆನ್ಸಿ ಬರೋದಿಲ್ಲ ಬಟ್ ಅವ್ರು ಅದನ್ನು ಅಡ್ಜಸ್ಟ್ ಮಾಡ್ಕೋತಾರೆ ಪಾಪ ಅವರು ಬೇಜಾರು ಮಾಡ್ಕೊಳ್ಳ ಹಾಂ ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟು ಮಾತಾಡಿದ್ರಿ ಆಯಿ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಸೊ ಖುಷಿ ಆಗುತ್ತೆ